ವಿವೇಕ್ ಶಂಕರ್ ಅವ್ರನ್ನ ಕರೆದು ವಿಕಿಪೀಡಿಯಾ ಡಿಕ್ಷನರಿ ಅದರಲ್ಲಿ 150,000 ಜಾಸ್ತಿ ಪದ ಇದೆ ಅಂತ, ಆಲ್ಮೋಸ್ಟ್ 175,000 ತಲುಪ್ತಾ ಇದೆ. ಹೀಗಾಯ್ತು ಇದೆಲ್ಲ, ಅದನ್ನ ನಂಗೆ ತಿಳ್ಕೊಳ್ಳೋ ಅಂತ ಕುತೂಹಲ ಜಾಸ್ತಿ ಇದೆ. ವಿಕಿಪೀಡಿಯಾ ಇಂಡಿಯಾದ ಪ್ರೆಸಿಡೆಂಟ್ ಕೂಡ ಇಲ್ಲೇ ಇದಾರೆ, ಅವ್ರಿಗೂ ನಾವು ಹೇಳೋಣ ಹೇಗೆ ಇದೆಲ್ಲ ಸಾಧ್ಯ ಆಯ್ತು ಅಂತಂದ್ಬಿಟ್ಟು ವಿವೇಕ್ ಶಂಕರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇದು ಕನ್ನಡ ವೀಕ್ಷಣರಿ ಅಂತ ನಾವು ಹೇಳ್ಬೇಕಂದ್ರೆ ಮೊದಲಿಗೆ ಸ್ವಲ್ಪ ಕನ್ನಡ ವೀಕ್ಷಣರಿ ಏನು ಅಂತ ಸ್ವಲ್ಪ ತಿಳ್ಕೊಂಡ್ರೆ ನಾವು ನಮ್ಗೆ ಇನ್ನಷ್ಟು ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನ್ ಮಾಡ್ಬೋದು, ಇದ್ರೊಳಗೆ ನಾವ್ ಏನ್ ಮಾಡ್ಬೋದು, ಯಾರು ಏನೇನ್ ಕೆಲಸ ಮಾಡ್ಬೋದು, ಮತ್ತು ನಾವು ಹೆಂಗೆ ಬಳಸ್ಬೋದು ಇದನ್ನ. ಒಂದ್ ಕಡೆ ಕೆಲಸ ಮಾಡ್ಬೋದು ಇದಕ್ಕೆ, ಇನ್ನೊಂದ್ ಕಡೆ ಇದ್ರ ಬಳಕೆನೂ ಹೆಚ್ಚಾಗ್ಬೇಕಿದು. ಸೊ ಮೊದಲಿಗೆ ಹೇಳ್ಬೇಕಂದ್ರೆ ಕನ್ನಡ ವೀಕ್ಷಣರಿ ಅನ್ನೋದು ವಿಕಿಮೀಡಿಯಾ ಸಂಸ್ಥೆ ಇದೆಯಲ್ಲ, ವಿಕಿಮೀಡಿಯಾ ಸಂಸ್ಥೆ ಅವ್ರದ್ದು ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ನಾವು. ಎಲ್ಲರಿಗೂ ವಿಕಿಪೀಡಿಯಾ ಗೊತ್ತಿದೆ ಎಲ್ಲರಿಗೂ. ಸೊ ವಿಕಿಪೀಡಿಯಾ ಜೊತೆಗೆ ವೀಕ್ಷಣರಿ ಇನ್ನೊಂದು, ಅದ್ರ ಜೊತೆಗೆ ವಿಕಿ ನ್ಯೂಸ್, ವಿಕಿ ಸೋರ್ಸ್, ವಿಕಿ ಕೋಡ್ಸ್ ಇವೆಲ್ಲ ನಾನಾ ಯೋಜನೆಗಳಿದೆ ವಿಕಿಮೀಡಿಯಾ ಅವ್ರದ್ದು ಸಂಸ್ಥೆಯಿಂದ. ಅದ್ರೊಳಗೆ ನೀವು ನೋಡಕ್ ಹೋದ್ರೆ ವಿಕಿಪೀಡಿಯಾ ಆಗ್ಬೋದು, ವೀಕ್ಷಣರಿ ಆಗ್ಬೋದು, ಅಥವಾ ಯಾವ್ದೇ ಆಗಿರ್ಬೋದು, ಅದು ನಾನಾ ನುಡಿಗಳಲ್ಲೂ ಬಂದಿದ್ದಾವೆ. ಈಗ ಇಂಗ್ಲಿಷ್ ವಿಕಿಮೀಡಿಯಾ ಇರ್ಬೋದು, ಅಥವಾ ಕನ್ನಡ ವೀಕ್ಷಣರಿ ಇರ್ಬೋದು, ಅಥವಾ ಇನ್ನೊಂದು ವಿಕಿ ಕೋಟ್ ಇರ್ಬೋದು, ಅಥವಾ ಇನ್ನೊಂದು ಇದ್ದಾವೆ. ಅಂದ್ರೆ ನಾನಾ ನುಡಿಗಳು ಅಂದ್ರೆ ಬೇರೆ ಬೇರೆ ಜನರಿಗೆ ತಲುಪುವಂತದ್ದು ಇರ್ಬೋದು, ಅದು ಅದು ಇನ್ನೊಂದು ಇದೆ. ಅದರಲ್ಲಿ ಇವೆಲ್ಲ ಇದೆ, ಇದಕ್ಕೆಲ್ಲ ಇನ್ನೆಲ್ಲ ಏನಂದ್ರೆ ಯಾರು ಬೇಕಾದ್ರೂ ಇಲ್ಲಿ ಬಂದ್ಬಿಟ್ಟು ಮಾಹಿತಿನ ಹಾಕ್ಬೋದು, ಯಾರು ಕೆಲಸ ಮಾಡ್ಬೋದಿದ್ದು. ಇದು ತೆಗೆದಿರೋದಿದ್ದು ತೆರೆದ ನಿಘಂಟು ಅಥವಾ ತೆರೆದ ಪದನೆರಿಕೆ ಅಂತಲೂ ಹೇಳ್ಬೋದು. ಇದಕ್ಕೆ ಮಿಂಬಲಿನಲ್ಲಿ ಇದನ್ನ ತೆರೆದ ಪದನೆರಿಕೆ ಅಂದ್ರೆ ನಿಘಂಟು ಅಂತಲೂ ನಾವು ಇದನ್ನು ಕರಿಬೋದು. ಸೊ ಇದು ಕನ್ನಡ ವೀಕ್ಷಣೆ ಅಂತ ಸ್ವಲ್ಪ ಒಂದ್ ಮಟ್ಟಕ್ಕೆ ನಾನು ಒಂದು ಕ್ಯೂ ಪರಿಚಯನ ನಿಮ್ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಹೇಗೆ ಇದರಲ್ಲಿ ಹೇಗ್ ಬಂದೆ, ಇದಕ್ಕೆ ಹೇಗ್ ಕೆಲಸ ಮಾಡಿದೆ ಅಂತ ಸ್ವಲ್ಪ ಈಗ ಹಂಚ್ಕೋತೀನಿ. ಈಗ ನಾನು ಸುಮಾರು 2008 ಯಾವಾಗ ಅವಾಗ ನೋಡಿದಾಗ, ಅವಾಗ ನನಗೆ ವಿಕಿಪೀಡಿಯಾ ಮತ್ತು ವೀಕ್ಷಣರಿ ಇವೆಲ್ಲ ಗೊತ್ತಾಯ್ತು. ಸೊ ಅವಾಗ ನೋಡಿದಾಗ ನಾನು ವೀಕ್ಷಣರಿ ವಿಕಿಪೀಡಿಯಾದಲ್ಲೂ ಕನ್ನಡ ವಿಕಿಪೀಡಿಯಾ ನೋಡಿದೆ. ಅವಾಗ ಕನ್ನಡ ವಿಕಿಪೀಡಿಯಾ ನೋಡುವಾಗ ಕೆಲಸ ಆಗಿರ್ಲಿಲ್ಲ ಅಷ್ಟು. ಆಮೇಲೆ ವೀಕ್ಷಣರಿಗೆ ಬಂದೆ, ಅಲ್ಲಿ ನೋಡಿದಾಗ ಅಲ್ಲೂ ಇನ್ನೆನ್ನ ತುಂಬಾ ಕಡಿಮೆ ಕೆಲಸ ಆಗಿತ್ತು. ಅಂದ್ರೆ ಸುಮಾರು 250 ಪದಗಳು ಮಾತ್ರ ಇದ್ವು. ಅಂದ್ರೆ ನಾನೇ ಕೇಳ್ಕೊಂಡು ಇದ್ಯಾ ಕನ್ನಡ ವೀಕ್ಷಣರಿ ಇವರು ಈ ತರ ಮಾಡ್ಕೊಟ್ಟಿದ್ರು, ನಾವ್ಯಾಕೆ ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಿಲ್ಲ, ನಾವ್ಯಾಕೆ ಇದನ್ನ ಬೆಳೆಸಿಲ್ಲ, ನಾವ್ಯಾಕೆ ಇದನ್ನ ಬಳಕೆ ಮಾಡ್ತಿಲ್ಲ ಅಂತ. ಯಾಕಂದ್ರೆ ಈಗ ನೀವು ನಾವು ನೋಡಕ್ ಹೋದ್ರೆ ಈಗ ಮಿಂಬಲೆ, ಅಂತರ್ಜಾಲ ಅಥವಾ ಕೂಡುಬಲೆ ಅಥವಾ ಯಾವ್ಯಾವ ಪದ ಉಪಯೋಗಿಸ್ತಾರ ಇಂಟರ್ನೆಟ್ಗೆ, ಅದೊಂಥರ ಹೆಚ್ಚಾಗಿದೆ. ಈಗ ಹೆಚ್ಚು ಜನ ಬಳಕೆ ಮಾಡ್ತಿದ್ದಾರೆ ಅದನ್ನ, ಹೆಚ್ಚು ಜನ ಬಳಕೆ ಮಾಡಿದಷ್ಟು ಹೆಚ್ಚು ಮಾಹಿತಿ ಅವ್ರು ತಲುಪಕ್ಕಿರ್ಬೇಕು. ಅದ್ರ ವೀಕ್ಷಣೆ ನೀವು ನೋಡಕ್ ಹೋದ್ರೆ ಒಂದು ನಿಘಂಟು ಇದ್ದಾಗೆ. ಈಗ ನಿಘಂಟು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ನಾವು ಕೈಯಲ್ಲಿ ಇಟ್ಕೊಂಡು ನಾವು ಚಿಕ್ಕಂದಿನ ನೋಡ್ತಾನೆ ಇರ್ತೀವಿ ನಾನಾ ತರ ನಿಘಂಟುಗಳು. ಅದು ಒಂದೇ ನುಡಿ ಅನ್ನೋ ನಿಘಂಟು ಆಗಿರ್ಬೋದು, ಅಥವಾ ಎರಡು ನುಡಿ ನಿಘಂಟು ಆಗಿರ್ಬೋದು, ಅಥವಾ ತರ ಬೇರೆ ಬೇರೆ ತರ ನಿಘಂಟುಗಳು ನಾವು ನೋಡ್ಕೊಂಡು ಬಂದಿದೀವಿ. ಈಗ ಇಲ್ಲೇ ಮಿಂಬಲಿನಲ್ಲೇ ಒಂದು ತೆರೆದ ನಿಘಂಟು ಅಂದ್ರೆ ನಾವೇ ಸೇರಿಸುವಂತ ನಿಘಂಟು ನೋಡಿದಾಗ ಮತ್ತು ಇಷ್ಟು ಕಡಿಮೆ ಇದ್ದಾಗ ಒಂಥರ ನಮ್ಗೆ ನನಗಂತೂ ಬೇಸರ ಆಯ್ತು. ಕನ್ನಡಿಗಾಗಿ ಯಾಕೆ ಯಾವಾಗ್ಲೂ ನಾವು ಈ ತರ ಹಿಂದೆನಲ್ಲೇ ಇರ್ಬೇಕು ಅಂತ ಒಂಥರ ಬೇಸರ ಬಂತು. ಅವಾಗ ನಾನು ಇದು ನೋಡಿದಾಗ ಒಂಥರ ಅನಿಸ್ತು, ಈಗ ಇಲ್ಲಿಂದ ಸುಮಾರು ಜನಕ್ಕೆ ತಲುಪಬಹುದು ಅಂದ್ರೆ ಮಾಹಿತಿ, ಅದು ಹೆಚ್ಚು ಜನ ಕನ್ನಡಿಗರಿಗೆ ಮಾಹಿತಿ ತಲುಪುವಂತ ಒಂದು ಅವಕಾಶ ಇದೆ ಅಂತ ನಾನು ನೋಡಿದ್ದು. ಅದು ಒಂದು. ಎರಡನೇ ನೀವು ನೋಡಕ್ ಹೋದ್ರೆ ನಿಘಂಟುಗಳನ್ನ ನಾವು ಎಲ್ಲೆಡೆ ಹೋದ್ರು ಎತ್ಕೊಂಡು ಹೋಗಕ್ ಆಗಲ್ಲ. ಅದು ದೊಡ್ಡದಾಗಿರ್ಬೋದು, ಬೇರೆ ಬೇರೆ ತರ ಆಗಿರ್ಬೋದು. ಆದ್ರೆ ಮಿಂಬಲೆ ಅಂತೂ ನಮ್ಗೆ ಹೆಚ್ಚು ಕಡಿಮೆ ಈಗ ಸುಮಾರು ಕಡೆ ಸಿಗ್ತಾ ಇದೆ. ಎಲ್ಲ ಕಡೆ ಸಿಗುತ್ತೆ ಅಂತ ನಾನು ಹೇಳಲ್ಲ, ಮತ್ತು ಹೆಚ್ಚು ಕಡೆ ಹೋದಷ್ಟು ಸಿಗತ್ತೆ. ಈಗ ನಾವು ನಮ್ಮ ಭಾರತ ಬಿಟ್ಟು ಬೇರೆ ಕಡೆ ಹೋದ್ರೆ, ಕರ್ನಾಟಕ ಹೊರಗಡೆ ಹೋದ್ರೆ, ಅಥವಾ ಕನ್ನಡಿಗರು ಬೇರೆ ಎಲ್ಲೇ ಇದ್ರು ಜಗತ್ತಲ್ಲಿ ಎಲ್ಲೇ ಇದ್ರು ಕನ್ನಡಿಗರು, ಇದು ಅಂತ ಅವ್ರು ಬೆರಳು ತುದಿನಲ್ಲೇ ಸಿಗಂಗಿದೆ ಇದು. ಇದು ಒಂದು, ಮತ್ತು ಅವರು ಕೆಲಸನೂ ಮಾಡ್ಬೋದು, ಇದು ಕೆಲಸನೂ ಮಾಡ್ಬಿಟ್ಟು ಪದಗಳನ್ನು ಸೇರಿಸ್ಬೋದು ಇದರಲ್ಲಿ. ಸೊ ಅವಾಗ 250 ಇದ್ದಾಗ ನನಗೆ ಕೆಲವು ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿರೋರು ಇದ್ದಾರೆ. ಯಾಕಂದ್ರೆ ಇದು ಒಬ್ರು ಮಾಡೋಂಥ ಕೆಲಸ ಅಲ್ಲೂ ಅಲ್ಲ, ಇದು ಒಬ್ರು ಮಾಡೋಕ್ಕಾಗಲ್ಲ, ಅದು ಒಬ್ಬರಿಂದ ಆಗೋದು ಅಲ್ಲ, ಇದು ಸುಮಾರು ಜನ ಕೂಡ ಸೇರ್ಕೊಂಡು ಕೆಲಸ ಮಾಡೋರು ಇದ್ದಾರೆ. ಈಗ ಹಂಗೆ ನೋಡಕ್ ಹೋದ್ರೆ ನಮ್ಮ ಮುಂದೆ ಕೆಲವರು ಕೆಲಸ ಮಾಡಿರೋರು ಇದ್ದಾರೆ. ಪ್ರಶಾಂತ್ ಸೋಲ್ಟೂರ್ ಅಂತ ಇಲ್ಲೇ ಕೂತಿದ್ದಾರೆ. ಪ್ರಶಾಂತ್ ಸೋಲ್ಟೂರು ಕೂಡ ಇದು ಈ ಕನ್ನಡ ವೀಕ್ಷಣೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಅರುಣ್ ಜಾವಗಲು ಮತ್ತು ಚೇತನ್ ಇವರು ಕೆಲಸ ಮಾಡಿದ್ದಾರೆ. ಚೇತನ್ ಅರುಣ್ ಜಾವಗಲು, ಸೊ ಅವರು ಕೆಲಸ ಮಾಡಿದ್ದಾರೆ.
ಸೊ ಹಾಗಾಗಿ ಇದು ಬರೀ ಒಬ್ಬರದ್ದು ಕೆಲಸ ಅಂತ ನಾನು ಹೇಳೋದಿಲ್ಲ, ಇದು ಸುಮಾರು ಜನ ಸೇರ್ಕೊಂಡು ನಾವು ಮಾಡಿರೋದು ಕೆಲಸ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಹೇಗೆ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಈಗ ಹೇಳ್ತೀನಿ. ಈಗ ಇಲ್ಲಿ ನೋಡಕ್ ಹೋದ್ರೆ ನೀವು ಇಲ್ಲಿ ಇಲ್ಲಿ ಲೆಕ್ಕ ಇದೆ, ಈಗ ಅವಾಗ 250 ಇದ್ದಿದ್ದು ಈಗ 175,000 ದಾಟಿದೆ. ಅದು ಒಂದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ಸುದ್ದಿ. ಅದು 175,000 ದಾಟಿದೆ ಅಂದ್ರೆ ಜಗತ್ತಲ್ಲಿನ 18th ದೊಡ್ಡ ವೀಕ್ಷಣರಿ. ಈಗ ನಾವೀಗ 105 ಈಗ 18 ದೊಡ್ಡ ವೀಕ್ಷಣರಿ ಅಂದ್ರೆ ನಮ್ದು ಈಗ 175,000 ಮತ್ತು ಈಗ ಮುಂದುವರಿತಾ ಇದೆ. ಈಗ 2009 ಜೂನ್ನಲ್ಲಿ ಬರೀ 250 ಪದಗಳು ಇದ್ದಿದ್ದು ಈಗ 175,000 ಆಗಿದೆ. ಅಂದ್ರೆ 2011 ಏಪ್ರಿಲ್ ಯುಗಾದಿನಲ್ಲಿ 100,000 ಗಡಿನ ದಾಟಿ, ಇತ್ತೀಚೆಗೆ ಮಾರ್ಚ್ ಇತ್ತೀಚೆಗೆ ಸೆಪ್ಟೆಂಬರ್ ಅಲ್ಲಿ 150,000 ಗಡಿ ದಾಟಿ ಈಗ 175,000 ದಾಟಿದೆ. ಇನ್ನ ಹೀಗೆ ನಾವು ನಮ್ ಗೆಳೆಯರ ಜೊತೆ ಮಾತಾಡ್ತಿರುವಾಗ ನಾನು ಹೇಳೋದಿಂದ ನಮ್ಮ ಪಯಣ ಇದ್ದಂಗೆ, ನಮ್ಮ ಪಯಣ ಹಂಗೆ ಮುಂದೆ ಹೋಗುತ್ತಾ ಹೋಗುತ್ತಾ ಇನ್ನ ಮೈಲುಗಳನ್ನ ದಾಟುತ್ತೀವಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಒಂದು ಎಲ್ಲ ಮುಂದೆ ನಾವು ಹೇಳ್ತಿರ್ತೀವಿ. ಸೊ ಹಿಂಗೆ ನಡೀತಾ ಇದೆ ದಿನ. ಮತ್ತು ಈ ವೀಕ್ಷಣೆ ಹೆಂಗೆ ಅಂದ್ರೆ ಅದು ನಾವು ದಿನ ಮಾಡ್ಬೇಕಾಗಿರೋ ಕೆಲಸ ಇದು. ಒಂದಿನದಲ್ಲ, ಒಂದು ತಿಂಗಳದಲ್ಲ, ಅಥವಾ ಒಂದು ವರ್ಷದಲ್ಲ, ಇದು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಈಗ ಹಂಗೆ ಆತರ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಅದು. ಈಗ ಇಷ್ಟೆಲ್ಲ ಸ್ವಲ್ಪ ವೀಕ್ಷಣರಿ ಬಗ್ಗೆ ಮತ್ತು ಅದ್ರ ಬೆಳವಣಿಗೆ ಬಗ್ಗೆ ನಿಮ್ಮಲ್ಲ ಮುಂದೆ ಹೇಳಿದಾಗ ಇದ್ರಲ್ಲಿ ನಾವು ಹೆಂಗ್ ಉಪಯೋಗಿಸ್ಬೋದು ಅಂತ ಒಂದು ನೀವು ಕೇಳ್ತೀರ, ಹೆಂಗ್ ಉಪಯೋಗಿಸ್ಬೋದು, ನನಗೆ ಹೆಂಗ್ ಉಪಯೋಗ ಆಗುತ್ತೆ ಮತ್ತು ನಾನು ಹೆಂಗ್ ಕೆಲಸ ಮಾಡ್ಬೋದು ಅಂತಾನು ಒಂದು ಇದು ಬರುತ್ತೆ. ಸೊ ಅದಕ್ಕಂತಾನೆ ಇಲ್ಲಿ ಇಲ್ಲಿ ನೀವು ಇಲ್ಲಿ ಸದ್ಯಕ್ಕೆ ಈ ಕನ್ನಡ ವೀಕ್ಷಣೆಯಲ್ಲಿ ನೀವು ಕನ್ನಡ ಅಥವಾ ಇಂಗ್ಲಿಷ್ ಪದಗಳು ಮಾತ್ರ ಹಾಕ್ಬೋದು, ಬೇರೆ ನುಡಿಗಳು ಹಾಕಕ್ ಆಗಲ್ಲ. ಯಾಕಂದ್ರೆ ಇನ್ನು ಅಷ್ಟೊಂದು ಕೆಲಸ ಆಗಿಲ್ಲ. ಬೇರೆ ವೀಕ್ಷಣೆಯಲ್ಲಿ ಮಾಡಿರ್ಬಹುದು, ಯಾಕಂದ್ರೆ ಒಂದು ಫ್ರೆಂಚ್ ಪದದಿಂದ ಸ್ಪ್ಯಾನಿಷರು, ಸ್ಪ್ಯಾನಿಶ್ ಇಂದ ಇನ್ನೊಂದು ಜರ್ಮನ್ ಹತ್ರ. ಈಗ ಸದ್ಯಕ್ಕೆ ನಾವು ವೀಕ್ಷಣೆಯಲ್ಲಿ ಮಾಡಿರೋದು ಏನಂದ್ರೆ ಒಂದು ಕನ್ನಡ ಪದ ಹಾಕಿದ್ರೆ ಒಂದು ಇಂಗ್ಲಿಷ್ ಬರುತ್ತೆ ಅಂತ ಆ ಥರ ಇದೆ. ಸೊ ನಾನು ಈಗ ಯಾವ್ದೋ ಒಂದು ಸಣ್ಣ ಇದು ಹಾಕಿದ್ರೆ, ಈಗ ಸಣ್ಣ ಅಂತ ಹಾಕಿದ್ರೆ ಈಗ ಇಷ್ಟೊಂದು ಪದಗಳೆಲ್ಲ ಸೇರಿಸ್ತೀವಿ. ಇಲ್ಲಿ ಸುಮಾರು ಹಳೆ ಕನ್ನಡದ್ದು, ಹೊಸ ಕನ್ನಡದ್ದು, ನಡು ಕನ್ನಡ ಎಲ್ಲ ಸೇರಿಸ್ಬಿಟ್ಟಿದ್ದೀವಿ. ಯಾಕಂದ್ರೆ ಇದು ಒಟ್ಟು ನಾವು ಕನ್ನಡದ ನುಡಿ ಒಂದು ಕನ್ನಡ ನುಡಿಯ ಗುಂಪುಗಳು ನೋಡಿದ್ರೆ ಅದು ಹಳೆ ಕನ್ನಡ ಇದೆ, ನಡು ಕನ್ನಡ ಇದೆ, ಹೊಸ ಕನ್ನಡ ಎಲ್ಲ ಇದೆ. ಅದೆಲ್ಲ ನಮ್ಮ ಜನರಿಗೆ ತಲುಪಬೇಕು, ಸಿಗ್ಬೇಕು ಅಂತಲೂ ನಮ್ಮ ಒಂದು ನಂಬಿಕೆ ಮತ್ತು ಒಂದು ನಿಲುವು. ಅದು ಎಲ್ಲರಿಗೂ ಗೊತ್ತಾಗಬೇಕು. ಅದು ಬಳಕೆ ಮತ್ತು ಕನ್ನಡ ಬೇರೆ ಬೇರೆ ಊರಿನವ್ರು ಬೇರೆ ಬೇರೆ ಥರ ಬಳಕೆ ಮಾಡ್ತಾರೆ. ಅವೆಲ್ಲ ನೋಡಿದಾಗ ಒಂಥರ ಕನ್ನಡದಲ್ಲಿ ಏನೇನಿದೆಯೋ ಕನ್ನಡಿಗರಲ್ಲಿ ತಲುಪಬೇಕನ್ನೋ ನಾನು. ಈಗ ಒಂದು ಕಡೆ ಇಂಗ್ಲಿಷ್ ಅಲ್ಲ, ಅದೇ ನಾನು ಹೇಳ್ತಾ ಇರೋದು. ಈಗ ಒಂದು ಇಂಗ್ಲಿಷ್ ಪದನ ಅಲ್ಲಿ ಹಾಕಿ ಅದಕ್ಕೆ ಕನ್ನಡ ಪದ ನಾವು ಕೊಡ್ತಾ ಇದೀವಿ. ಕನ್ನಡ ಪದಕ್ಕೂ ಇಂಗ್ಲಿಷ್ ಹಾಕ್ತಾ ಇದೀವಿ. ಅದು ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಅಂತ. ಸದ್ಯಕ್ಕೆ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಇದೆ ಇದು. ಸೊ ಈ ತರ ಒಂದು ಕೆಲಸ ಮಾಡಿದೀವಿ ಇದು ಇದರಲ್ಲಿ. ಆಮೇಲೆ ಇದೊಂದು ಏನಂದ್ರೆ ನೋಡಿ ಈಗ ಸ್ವಲ್ಪ ಅಲ್ಲಿಂದ ಕಾಣಿಸ್ತಿದ್ದ. ಸೊ ಹಂಗಾಗಿ ಇದೇನಂದ್ರೆ ಇದೊಂದು ಪದದ ಎತ್ತುಗೆ ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ರೆ ಇದೇ ತರನೇ ಸುಮಾರು ಇದಾವೆ. ಈಗ ನಾವು ಇದ್ರೊಳಗೆ ನೇಸುರು ಅಂತ ಹೋದ್ರೆ ಅದಕ್ಕೆ ಹಿಂಗ್ ಮತ್ತೆ ಇಂಗ್ಲಿಷ್ ಬರುತ್ತೆ. ಈಗ ನೋಡಿ ಮೇಲ್ಗಡೆ ನೇಸುರು ಅಂತ ಇದೆ, ಅದ್ರ ಕೆಳದ ಇಂಗ್ಲಿಷ್ ಹೊರಗೆ ಕೆಳಗಿದೆ ಕಾಣಿಸ್ತಿದ್ಯ ಅಲ್ಲ ಇಂಗ್ಲಿಷ್. ಆಮೇಲೆ ಇದು ಇನ್ನೊಂದ್ ಏನಂದ್ರೆ ಇದಕ್ಕೆ ಒಂದು ಇಂಗ್ಲಿಷ್ ಪದ ಅಥವಾ ಒಂದು ಕನ್ನಡ ಪದ ಸೇರಿಸ್ಬೇಕಂದ್ರೆ ಒಂದು ಟೆಂಪ್ಲೇಟ್ ತರ ಬಳಕೆ ಮಾಡ್ತಿದ್ವಿ. ಆ ಟೆಂಪ್ಲೇಟ್ ಅನ್ನೋದು ಇಲ್ಲಿ ಸಮುದಾಯ ಪುಟದಲ್ಲೂ ಸಿಗುತ್ತದೆ. ಸಮುದಾಯ ಪುಟ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೇಗೆ ನಾವು ಒಂದು ಇಂಗ್ಲಿಷ್ ಪದ ಸೇರಿಸ್ಬೋದು, ಒಂದು ಕನ್ನಡ ಪದ ಸೇರಿಸ್ಬೋದು, ಇವೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಅದ್ರ ಪ್ರಕಾರ ಈ ತರ ಹಿಂಗ್ ಮಾಡಿದಾಗ ಇಲ್ಲಿ ಒಂದು ಇದ್ರ ಬಳಕೆನೂ ಕೂಡ ಇದೆ. ಇಲ್ಲಿ ಬಳಕೆನೂ ಕೂಡ ಕೊಟ್ಟಿದೀವಿ ಅಂದ್ರೆ ಗೊತ್ತಾಗ್ಲಿ ಜನರಿಗೆ. ಬರೀ ಒಂದು ಸುಮ್ಮನೆ ಒಂದು ಪದ ಕೊಟ್ಬಿಟ್ಟು ಅದ್ರ ಬಳಕೆ ಕೊಡದಲ್ಲೇ ಇದ್ರು ಇದು ತೊಂದರೆ ಆಗತ್ತಂತ ಅದು ಒಂದು ಇದೇ ಗಮನದಲ್ಲಿ. ಸೊ ಈ ತರ ಸಣ್ಣ ಪುಟ್ಟ ಕೆಲಸಗಳು ನಾನು ಮಾಡಕ್ ಒಂಥರ ಹೆಮ್ಮೆ ಅನಿಸ್ತೇ. ಯಾಕಂದ್ರೆ ಅಟ್ಲೀಸ್ಟ್ ಕನ್ನಡಕ್ಕೆ ಇದಾದ್ರೂ ಮಾಡಬಹುದಲ್ಲ ಅಂತ ಒಂದು ಹೆಮ್ಮೆ ಇದೆ. ಮತ್ತು ಇದು ದಿನ ನಾನು ಮತ್ತು ನಮ್ಮ ಗೆಳೆಯರ ಜೊತೆಗೆಲ್ಲ ಸೇರಿಸ್ಕೊಂಡು ಮಾಡ್ತಿದೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ ಇದ್ರಲ್ಲಿ ಇನ್ನೊಂದೇನು ಒಳ್ಳೇದಂದ್ರೆ ನಾವು ಇಲ್ಲಿ ಇನ್ಬಿಲ್ಟ್ ಟ್ರಾನ್ಸ್ಲಿರೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲಿರೇಷನ್ ಅಂದ್ರೆ ಅದು ಇಂಗ್ಲಿಷ್ ಕೀಲಿಮಣೆಯನ್ನು ಬಳಕೆ ಮಾಡಿಬಿಟ್ಟು ಕನ್ನಡನ ಬರಿತೀವಲ್ಲ ಅದಕ್ಕೆ ಬರಹ ಅಥವಾ ನುಡಿ ಅಥವಾ ಬೇರೆ ಏನಾದ್ರು ಉಪಯೋಗಿಸ್ಬಹುದು. ಆದ್ರೆ ಇಲ್ಲಿ ಏನಂದ್ರೆ ನಾನು ಇಲ್ಲಿ ಏನಾರೇ ಒತ್ತಿದ್ರು ಅದು ಕನ್ನಡದಲ್ಲಿ ಬರುತ್ತೆ ನೋಡಿ. ಎ ಒತ್ತಿದ್ರೆ ಆ ಬರುತ್ತೆ. ಅದಕ್ಕೇನ್ ಬೇರೆ ಏನು ನಾವೇನು ಹಾಕೋ ಅಗತ್ಯನೇ ಇಲ್ಲ, ನಾವೇನು ಹಾಕೋದು ಬೇಕಾಗಿಲ್ಲ. ಅಂದ್ರೆ ನಾವು ಇನ್ನೇನು ಇಂಗ್ಲಿಷ್ ಕೀಲಿಮಣೆ ಇದನ್ನು ಇಲ್ಲಿ ಒತ್ತೀವೋ ಕೀಲು ಅದು ಕನ್ನಡಕ್ಕೆ ಅಲ್ಲಿ ತಕ್ಕಂತೆ ಬರುತ್ತದು.
ಸೊ ನೀವು ಅದನ್ನ ಉಪಯೋಗಿಸೋದಕ್ಕೂ ಇದು ಸುಳು ಆಗಿದೆ, ಸುಲಭ ಆಗಿದೆ. ಅದು ಉಪಯೋಗಿಸ್ಬಿಟ್ಟು ನೀವು ಯಾರು ಬೇಕಾದ್ರೂ ಪದಗಳು ಸೇರಿಸ್ಬೋದು ಅಥವಾ ಅದನ್ನ ತಿದ್ದಬಹುದು, ಯಾಕಂದ್ರೆ ಕೆಲವು ಸರಿ ತಪ್ಪುಗಳು ಆಗಿರ್ಬಹುದು. ಸೊ ಹಾಗಾಗಿ ಬರೀ ಸೇರ್ಸೋದೊಂದೇ ಅಲ್ಲ, ಬಳಕೆಗೆ ಉಪಯೋಗಿಸ್ದಾಗ ತಿದ್ದೋದು ಅಥವಾ ಅದನ್ನ ಏನಾದ್ರು ಹೊಸದ್ ಕಲಿಯೋದು, ಇವೆಲ್ಲ ಎಷ್ಟೋ ಒಂಥರ ಹೊಸ ಹೊಸ ಸಾಧ್ಯತೆಗಳು ನಮ್ಮ ಮುಂದೆ ಕಾಣ್ತವೆ. ಆಮೇಲೆ ಇದು 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 ಬರೀ ಒಂದು ಪದ ಸೇರಿಸೋದು, ಅದ್ರ ಬಳಕೆ ಬಗ್ಗೆ ಮಾತಾಡಿದ್ದೀನಿ. ಇನ್ನ ಅದಕ್ಕೆ ಮುಂದೆ ತೋರಿಸ್ಬೇಕಂದ್ರೆ ಒಂದು ಇನ್ನೊಂದು ತೋರಿಸ್ತೀನಿ. ಇದು ಇತ್ತೀಚೆಗೆ ನಮ್ ಗೆಳೆಯರಾದ್ರು ಪ್ರಶಾಂತ್ ಸೊಲ್ಟೂರ್ ಅವರು ನನಗೆ ಹೇಳಿದ್ರು, ಈಗ ನಾವು ಏನೇ ಸೇರಿಸಿದ್ರು ಅದಕ್ಕೆ ಒಂದು ತಿಟ್ಟ ಅಥವಾ ಚಿತ್ರನ ಸೇರಿಸ್ರೆ ಒಂಥರ ಇನ್ನಷ್ಟು ಹೆಚ್ಚು ಗೊತ್ತಾಗ ಜನರಿಗೆ ನಾವು ಮಾಡಿದ ಕೆಲಸ ಏನು ಅಥವಾ ಅವ್ರ ಮಕ್ಕಳು ಕಲಿಯುವಾಗ ಅದೊಂಥರ ಇದು ಬೇಗ ಕಲಿತಾರಂತ. ಸೊ ಹಂಗಾಗಿ ಇಲ್ಲಿ ಬಲಗಡೆನ ನೋಡಿ ಇವರು ಹಾಕಿರೋ ಇದು, ಸೊ ಅವಾಗ ಗೊತ್ತಾಗತ್ತೆ ಏನ್ ಇರ್ಬೋದು ಇದು ಅಂತ. ಪಂಪ್ ಅಂತ ಹಿಂಗ್ ಕಾಣಿಸುತ್ತೆ, ಹಿಂಗ್ ನೋಡ್ಬೋದು ಅಂತ ಹೇಳ್ಕೊಡುವಾಗ ಕಲಿಸುವಾಗ. ಸೊ ಒಂಥರ ಇದು ಕಲಿಕೆಗೂ ಒಂಥರ ಸುಳುವಾದ ಒಂದು ಬಳಕೆ ಮಾಡ್ಬೋದು ಅಂತ ನಾನು ಹೇಳ್ಬಹುದು. ಅವ್ರ ಮಕ್ಕಳು ನಾವ್ ಏನ್ ಹೇಳ್ಕೊಡ್ಬೇಕಂತ ಇದ್ದೇವೆ ಇದನ್ನ ಉಪಯೋಗಿಸ್ಬಿಟ್ಟು ನಾವು ಹೇಳ್ಕೊಳೋಣ. ಅದು ಒಂದು ಇದ್ರೊಳ ಇದು ಇದು ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇದನ್ನ ಹೆಂಗೆ ಉಲಿಪು ಉಲಿಪು ಅಂದ್ರೆ ಉಚ್ಚಾರಣೆ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿದೆ. ಇಲ್ಲಿ ಇದನ್ನ ಇಲ್ಲಿ ಪ್ಲೇ ಮಾಡಿದ್ರೆ ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಇದು ಅದು ಪ್ರಶಾಂತ್ ಅವ್ರು ಹೇಳಿರೋದು ಇಲ್ಲ, ಅದು ಅದಕ್ಕೆ ಅದಕ್ಕೊಂದು ಪರ್ಟಿಕ್ಯುಲರ್ ಇಲ್ಲ, ಅದು ವೆರಿಫೈ ಮಾಡ್ಬೇಕಲ್ಲ ಅಂತ. ಹಂಗೆ ಬೇರೆ ಇದರಿಂದ ನೋಡಿದ್ದೆ ನಾನು, ಬೇರೆ ಇಂಗ್ಲೀಷ್ ಅಲ್ಲಿ ಬಳಸಿದ್ರೆ ಅದನ್ನ ಆತರ ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋದು ಅಂತ ಒಂದು ಉದಾಹರಣೆ, ಒಂದು ಎತ್ತುಗೆ ಅಷ್ಟೇ ಕೊಟ್ಟಿದ್ದೀನಿ ಇದರಲ್ಲಿ. ಅದಕ್ಕೆ ನಾವು ಆಡಿಯೋ ಸಿಟಿ ಅಂತ ಒಂದು ಸಾಫ್ಟ್ವೇರ್ ಹಾಕೊಳ್ಳಿ, ಯಾಕಂದ್ರೆ ಅದೆಲ್ಲ ಅಷ್ಟೇ ಬಳಸ್ಬೋದು. ಸೊ ಅದ್ರ ಹಂಗೆ ಉದಾಹರಣೆ ಕೊಟ್ಟಿದ್ದೀನಿ, ಅಂದ್ರೆ ಸ್ವಲ್ಪ ಸರಿಯಾಗಿ ಬಂದಿಲ್ಲ. ಸೊ ಅದು ಅದೊಂದು ಈ ರೀತಿ ಮಾಡ್ಬೋದು ಅಂತ ತೋರಿಸುತ್ತೆ ಅಷ್ಟೇ. ಅದೇನಂದ್ರೆ ಗಮನ ಐ ಮೀನ್ ಹೆಂಗಿರ್ಬೇಕಂದ್ರೆ ಇದು ಸರಿ ತಪ್ಪು ಅನ್ನೋದು ಹೌದು ಒಂದ್ ಕಡೆ, ಇನ್ನೊಂದು ಈ ತರ ಮಾಡಬಹುದು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕು. ಈಗ ನಾವು ಈ ತರ ಮಾಡಬಹುದು ಅಂತ ಅಂದ್ಮೇಲೆ ಆಮೇಲೆ ಹೌದು ಇದು ಗುಣಮಟ್ಟಕ್ಕೆ ಇದೆಯೋ ಇಲ್ಲೋ ಅಂತ ಕೆಲಸ ಮಾಡ್ಬೋದು. ಸೊ ಈಗೀಗೆ ವಿಕ್ಷನರಿಗೆ ಹೇಳ್ಬೋದು ಧಾರವಾಡ ಕಡೆ ಈ ತರ ಇದೆ, ಅದನ್ನ ಅದ್ ಕೊನೆಗೆ ಏನಂದ್ರೆ ಕನ್ನಡ ಎಂತ ದೊಡ್ಡ ನುಡಿ, ಅದ್ರಲ್ಲಿ ಏನೇನಿದೆ ಅದು ಒಳ ನುಡಿಗಳು ಅಂದ್ರೆ ಡೈಲೆಕ್ಟ್ಸ್ ಅಂತ ನಾವು ಹೇಳ್ತೀವಲ್ಲ, ಅದ್ರ ಒಳ ನುಡಿಗಳು ಪರಿಚಯ ಮಾಡೋಣ. ಅದ್ರಲ್ಲಿ ಏನಿಲ್ಲ ಇದ್ರಲ್ಲಿ ಈ ಕಡೆ ಇಲ್ಲಿ ಈ ತರ ಹಿಂಗ್ ಮಾತಾಡ್ತಾರೆ ಆ ಕಡೆ ಅಲ್ಲಿ ಮಾತಾಡ್ತಾರೆ ಅದ್ರಲ್ಲಿ ಏನಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಕನ್ನಡ ನುಡಿ ಬಗ್ಗೆ ನಮ್ಗೆ ಇನ್ನಷ್ಟು ಅರಿವು ಹೆಚ್ಚಾಗುತ್ತೆ. ಈಗ ಏನ್ ಅನ್ಕೊಂಡಿದ್ರೆ ಕನ್ನಡದಲ್ಲಿ ಇಂಥದೇ ಹೊರಗಡೆ ಹುಟ್ಟಾಕ್ಬೋದು, ಇಂಥದೇ ಮಾಡ್ಬೋದು, ಇಂಥದೇ ಆಗತ್ತೆ, ಇಂಥದೇ ಆಗಲ್ಲ ಅಂತ ನಾವು ಒಂಥರ ನಮ್ಮಲ್ಲೇ ನಾವು ಒಂಥರ ಕಟ್ಕೊಂಡ್ಬಿಟ್ಟು ನಾವು ಕೂತಿದ್ದೀವಿ. ಆದ್ರೆ ಈ ತರ ಕೆಲಸಗಳು ಮಾಡಿದಷ್ಟು ನಮ್ಗೆ ಗೊತ್ತಾಗುತ್ತೆ ಕನ್ನಡ ಅಂದ್ರೆ ಅದ್ರ ಆಳ ಅದ್ರ ಅಗಲ ಇನ್ನ ಹೆಚ್ಚಿದೆ. ಅದು ನಾನು ಇಲ್ಲಿ ನೋಡ್ದಾಗೆಲ್ಲ ಎಷ್ಟೊಂದು ಪದನೆರಿಕೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಮುಂಚೆ, ಆಮೇಲೆ ಇನ್ನೊಬ್ಬರಿಂದ ಗೊತ್ತಾಯ್ತದ ನಿಘಂಟು ಅಂತ. ಸೊ ನಾನು ಈಗಲೂ ಹೊಸ ಹೊಸ ಹೊರೆಗಳನ್ನ ಅಥವಾ ಪದಗಳನ್ನ ಕಲಿಯುತ್ತಾ ಅದನ್ನ ಇದು ಕಟ್ಟೋದಕ್ಕೆ ಒಂದಿದಾಗುತ್ತೆ. ಮತ್ತು ಇನ್ನೊಂದು ಏನಂದ್ರೆ ವಿಕ್ಷನರಿ ಪದ ಸೇರಿಸೋದು ಪದ ಬಳಕೆ ಮಾಡೋದು ಅದೆಲ್ಲ ಸರಿ, ಆಮೇಲೆ ಎಲ್ಲ ಎಲ್ಲಿ ಬೇಕಾದ್ರೂ ಬಳಕೆ ಮಾಡ್ಬೋದು. ಇದೇನಂದ್ರೆ ನಮ್ಗೆ ನಾವು ಒಂದು ಇದು ಹೆಮ್ಮೆ ತಗೋಬಹುದು, ಹೌದು ಕನ್ನಡ ನಾವು ಶಾಸ್ತ್ರೀಯ ಭಾಷೆ ಅಂತ ಹೇಳ್ಬೋದು. ಆದ್ರೆ ಶಾಸ್ತ್ರೀಯ ಭಾಷೆ ಅಂತ ಹೇಳಿದಾಗ ಅದು ಯಾಕೆ ಶಾಸ್ತ್ರೀಯ ಭಾಷೆ ಅನ್ನೋದಕ್ಕೂ ಇದು ವಿಕ್ಷನರಿ ಅನ್ನುವಂತ ತೋರ್ಸೋದು ನಮ್ಮ ಮುಂದೆ. ಯಾಕಂದ್ರೆ ಇಷ್ಟೊಂದು ಹೊರೆಗಳು ಆ ಸಣ್ಣ ಅನ್ನೋದೇ ಒಂದು ಸಣ್ಣ ಎತ್ತುಗೆ ನಮ್ ಮುಂದೆ ಇಟ್ಟಾಗ ಅಷ್ಟೊಂದು ಬೇರೆ ಬೇರೆ ಕಡೆಗಳಿಂದ ಕೂಡಿಸಿ ಸೇರಿಸೋದು ಅಂತ ಎಲ್ಲ ನಮ್ಮ ಗೆಳೆಯರ ಜೊತೆಗೆಲ್ಲ ನಮ್ಮ ಇದು ಹೇಳ್ಬೇಕಂದ್ರೆ ಅದು ಒಂಥರ ದೊಡ್ಡ ಪಡೆಪು ಪಡೆಪು ಅಂದ್ರೆ ಸಾಧನೆ ಅಂತ ಹೇಳ್ಬೋದು. ಆ ಥರ ಎಲ್ಲ ಮಾಡಿ ಒಂಥರ ಸುಮಾರು ಮುಂದಕ್ಕೆ ಬಂದಿದ್ದೀವಿ. ಈಗ ಎಲ್ಲಿ 251 ಇತ್ತು ಅವಾಗ 105ನೇ ದೊಡ್ಡ ವಿಕ್ಷನರಿ, ಈಗ 18ಕ್ಕೆ ಬಂದಿದೆ. ಆಮೇಲೆ ಇನ್ನೊಂದು ಏನಾಗತ್ತಂದ್ರೆ, ಸೊ ಅದೊಂಥರ ಈ ಮುಂಚೆ ಯಾರೋ ಹೇಳ್ತಿದ್ರು ಇದಾಗೋದಿಲ್ಲ ಅದು ಇದು ಗೊತ್ತಲ್ಲ, ಈಗ ಮೊದಲು ಹೋದಾಗ ಅದು ಇದು ಅವೆಲ್ಲ ನನ್ನ ಇಲ್ಲ, ಏನೇ ಆಗ್ಲಿ ನಾವು ಮುಂದೆ ಸಾಗೋಣ ಅಂತ ಒಂದು ಹಾಡಿದ್ದೀರ ಅದು, ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಈ ತರ ಕೆಲಸ ಮಾಡಿದಾಗ ಈ ಮಟ್ಟಕ್ಕೆ ಬಂದಿದ್ದೀವಿ. ಆಮೇಲೆ ಸುಮಾರು ಜನ ಗೆಳೆಯರು ಅವರು ತುಂಬಾ ಹೊತ್ತು ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಕೆಲಸ ಮಾಡಿದ್ದಾರೆ, ಆಮೇಲೆ ಸಲಹೆಗಳು ಕೊಟ್ಟಿದ್ದಾರೆ. ಈ ತರ ಎಲ್ಲ ಒಂದೊಂದು ಮಟ್ಟಕ್ಕೆ ಬೆಳ್ದು ಈ ಕನ್ನಡ ವೀಕ್ಷಣೆ ಹಿಂಗ್ ಈ ತರ ಹಿಂಗ್ ಬಂದು ನಮ್ಮ ಮುಂದೆ ಇದೆ ಅದು. ಮತ್ತು ಇನ್ನೊಂದು ಏನಾಗುತ್ತೆ ಅಂದ್ರೆ ಇದರಿಂದ ನಾವು ಕನ್ನಡದ ಪದಗಳು ಎಲ್ಲಿ ಬೇಕಾದ್ರೂ ಬಳಕೆ ಮಾಡ್ಬೋದು.
ಈಗ ಎಷ್ಟೊಂದು ಕಡೆ ಈ ಟ್ರಾನ್ಸ್ಲೇಷನ್ ಅಥವಾ ಅನುವಾದನೆ ತೊಂದರೆಗಳು ಬರ್ತಿರ್ಬೋದು, ಅಥವಾ ನಮ್ಗೆ ಎಲ್ಲೊಂದ್ ಕಡೆ ಬೇಕು ಒಂದು ಕನ್ನಡ ಪದ ಸಿಗ್ಬೇಕು ಅನ್ನತ್ತೆ, ಇನ್ನೊಂದ್ ಕಡೆ ಒಂದು ಇಂಗ್ಲಿಷ್ ಪದ ಬೇಕು ಅಂತ, ಅದಕ್ಕೆಲ್ಲ ಈಗ ಒಂಥರ ನಾವು ಬಳಕೆ ಮಾಡ್ಬೋದು. ಆ ಬಳಕೆ ಮಾಡ್ಬಿಟ್ಟು ಅದನ್ನ ನಮ್ಮ ಉಪಯೋಗಕ್ಕೆ ನಾವು ಉಪಯೋಗಿಸ್ಬೋದು, ಹೇಳ್ಕೊಡೋದಾಗ್ಬೋದು, ಇದು ಒಂಥರ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು ಮತ್ತು ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು. ಅದೊಂದು ಈಗ ಹೆಚ್ಚು ಹೇಳ್ಬೇಕನ್ನ. ಹೌದು, ಕೆಲವಕ್ಕೆ ಗಣಕ ಬಳಕೆ ಮಾಡೋದು ತೊಡಕುಗಳಿರ್ಬೋದು, ತೊಂದರೆಗಳಿರ್ಬೋದು, ಆದ್ರೆ ಅದನ್ನೆಲ್ಲ ಸ್ವಲ್ಪ ತೆಗೆದ್ರೆ ಈ ಕನ್ನಡ ವೀಕ್ಷಣೆ ಅಂತ ಎಲ್ಲರಿಗೂ ತಲುಪುತ್ತೆ ಮತ್ತು ಎಲ್ಲರಿಗೂ ಒಂಥರ ಏನೇನಿದೆ ಅಂತಲೂ ಗೊತ್ತಾಗತ್ತದು. ಸೊ ನನಗೆ ಅದೇ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದ ಮೋಕ್ಷ ಪ್ರಕಾಶ್ ಅವ್ರಿಗೆ ತುಂಬಾ ನನ್ನಿ ಥ್ಯಾಂಕ್ಸ್. ಹಾಗೂ ನಮ್ಮ ಗೆಳೆಯರು ನಮ್ಮ ಜೊತೆ ಕೆಲಸ ಮಾಡಿರೋ ಪ್ರಶಾಂತ್ ಸೊರ್ಟೂರು, ಅರುಣ್, ಚೇತನ್ ಮತ್ತು ಇನ್ ಕೆಲವರು ಇಲ್ಲಿ ಮಂದಲಲ್ಲೇ ಇರೋರು, ಒಬ್ಬರು ಅಮೇರಿಕಾದಿಂದ, ಆಮೇಲೆ ಇನ್ನೊಬ್ರದ್ದು ಹೇಳೋದಿತ್ತು, ಒಬ್ಬರು ಅಮೇರಿಕಾದಲ್ಲೂ ಈಗಿದ್ದಾರೆ, ಅವರು ಇದಕ್ಕೆ ಆಟೋಮೇಷನ್ ತಂದಿದ್ದಾರೆ. ಆಟೋಮೇಷನ್ ಅಂತ ಅವ್ರದೇ ಪದ ಹುಟ್ಟಾಕ್ಸಿದ್ದಾರೆ, ತನ್ನಡಿಸಿಕೆ ಅಂತ. ತನ್ನಡಿಸಿಕೆ ಅಂತ ಅವ್ರು ಆಟೋಮೇಷನ್ ಮತ್ತು ಸುಮಾರು ಗಣಕ ಪದಗಳನ್ನ ಹಂಗೆ ಹುಟ್ಟಾಕಿ ಅದನ್ನ kannadatech.blogspot.com ಅಲ್ಲೂ ಮಾಡಿದ್ದಾರೆ. ಸೊ ಹೀಗಾಗಿ ನಾನೇನಂದ್ರೆ ಇದರಲ್ಲೂ ಸುಮಾರು ಜನ ಸೇರ್ಕೊಂಡು ಕೆಲಸಗಳು ಮಾಡಿದ್ದಾರೆ, ಅಂದ್ರೆ ಒಂದು ಹೊಸ ಪದ ಹುಟ್ಟಾಕ್ಬೋದು, ಇದಕ್ಕೆ ಸೇರಿಸೋದಿರ್ಬೋದು, ಅಥವಾ ಇನ್ಯಾವ ರೀತಿಯಲ್ಲಿ ಇನ್ಯಾವ ಬಗೆ ಬಗೆ ಅಂದ್ರೆ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅಂತ ಎಲ್ಲ ಹೊರಗೆ ತಂದ್ಬಿಟ್ಟು ಒಂಥರ ಇದು ಮಾಡೋದಕ್ಕೆ ನನಗೊಂದು ಹೆಮ್ಮೆ. ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿದ್ದೀನಿ ಮತ್ತು ಸುಮಾರು ಎಲ್ಲೆಲ್ಲಿ ಯಾರು ನೆರವು ಆಗುತ್ತೆ, ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತು. ಆಮೇಲೆ ನೀವೆಲ್ಲ ಉಪಯೋಗಿಸ್ತೀರಾ, ಮುಂದಕ್ಕೆ ತಗೊಂಡು ಹೋಗ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾನು ಕೆಲವು ಮಾತ್ರ ಮುಗಿಸೋಕ್ಕೆ ಇಷ್ಟ ಪಡ್ತೀನಿ. ಇದೆ ಅದಕ್ಕೆ ಇನ್ನೊಂದ್ ಪದ ಎಣ್ಣುಕ ಅಂತ ಇದೆ ಅದಕ್ಕೆ. ಇಲ್ಲಿ ನೋಡಿ, ಎಣ್ಣುಕ ಗಣಕ ಯಂತ್ರ ಗಣಕ ಎಣ್ಣುಕ ಅಂತ ಅದೇನಂದ್ರೆ ಈಗ ಸುಮಾರು ಜನ ಬರ್ತಿದ್ದಾರೆ ಮುಂದಕ್ಕೆ ಕೆಲಸ ಮಾಡ್ಬೇಕು, ಹೊಸ ಪದಗಳು ಹುಟ್ಟಾಕೋದು, ಹಂಗಾಗಿ ನಮ್ಗೆ ಮೊದಲೇ ಗೊತ್ತಾಗಲ್ಲ. ಬಟ್ ಇದು ಇದೆ ಹಂಗೆ ಈ ತರ ನಾನೇ ಬೇಗ ಹೇಳ್ತೀನಿ. ಇಲ್ಲಿ ವಾಸುದೇವ್ ಅವರು ಇದ್ದಾರೆ, ಅವರು ಏನ್ ಮಾಡಿದಾರೆ ಅಂತ, ಅವರು ತುಂಬಾ ಒಳ್ಳೆ ಕೆಲಸ ಏನ್ ಮಾಡಿದ್ರು. ಈಗ ನಾವೆಲ್ಲರೂ ಜಿ ಟಾಕ್ ಬಳಕೆ ಮಾಡ್ತೀವಿ, ಅವ್ರ ಜೊತೆ ಮಾತಾಡೋದು ಅದು ಇದು ಎಲ್ಲ ಇದು, ಆದ್ರೆ ಇಲ್ಲಿ ಒಂದು kn.dic.bot@java.org ಏನಿರ್ಬೇಕು ಆತರ ಸೇರಿಸ್ತೀನಿ. ನೀವು ಜಿ ಟಾಕ್ ಅಲ್ಲಿ ಆ ಒಂದು ಹೆಸರು ಹಾಕಿದ್ರೆ ನೀವು ಈ ಕಂಪ್ಯೂಟರ್ ಅಂತ ಕೂಡಲೇ ಅದೇನಾಗ ಕಾಣಿಸ್ತಿದ್ದೆ, ಹೆಣ್ಣುಕ ಗಣಕ ಯಂತ್ರ ಗಣಕ ಎಲ್ಲ ಬಂದ್ಬಿಡುತ್ತೆ ಒಟ್ಟಿಗೆ. ಸೊ ನೀವು ಇದಕ್ಕೂ ಹೋಗೋದು ಬೇಕಾಗಲ್ಲ, ಅಷ್ಟು ಸುಳುವಾಗಿ ನಮ್ಗೆ ಎಲ್ಲ ಪದಗಳು ನಮ್ಮ ಕಡೆ ಬರುತ್ತೆ. ಅಂದ್ರೆ ಪದಗಳು ಬರೋಣ ಆತರ ವಾಸುದೇವ್ ಕಾಮತ್ ಅವರು ಒಂದು ತುಂಬಾ ಚೆನ್ನಾಗಿರೋ ಕೆಲಸ ಮಾಡಿದ್ರೆ ಒಂದ್ಸರಿ ನಾವು ಚಪ್ಪಾಳೆ ಮೂಲಕ ನಮ್ಮ ಮೆಚ್ಚುಗೆ. ಸೊ ಅದೇ ಒಂದು ಇದು ಇದೆ, ಇವಾಗ ನಾವು ಅಲ್ಲಿ ಚಿತ್ರ ಹಾಕಿದೀವಲ್ಲ ಅದನ್ನ ವಿಕಿ ಕಾಮನ್ಸ್ ಇಂದ ತಗೊಂಡಿದ್ವಿ, ಮತ್ತೆ ಅದಕ್ಕೆ ಹೋದರೆ ಇದಕ್ಕೆ ಹೋಗಿ ಒತ್ತಡ ಕದ ಹಾಕಿ ಈ ಕೆಳಗಡೆ ಬರೋ ಚಿತ್ರ ಇರೋದು ವಿಕಿ ಕಾಮನ್ಸ್ ಅಲ್ಲಿ ಯಾವಾಗಲೂ ಯಾರೋ ಹಾಕಿದ್ದಾರೆ ಅಂದ್ರೆ ನಾವು ಇಂಗ್ಲಿಷ್ ಅದು ಬೇರೆ ಯಾರು ಹಾಕಿದ್ದು. ಈ ರೀತಿ ಚಿತ್ರಗಳು ನಮಸ್ಕೆ ನಾವೇ ಮಾಡೋ ತರ ಆಗ್ಬೇಕು. ಇವಾಗ ಅದರಲ್ಲಿ ಓದ್ಕೋತ ಹೋದ್ರೆ ಬ್ಲೆಂಡರ್ ಅಂತಿರೋ ಸಾಫ್ಟ್ವೇರ್ ಇದೆ, ಬ್ಲೆಂಡರೋ ಅಂತ ಅದು ಬ್ಲೆಂಡರ್. ಸೊ ಆ ರೀತಿ ತಗೊಂಡು ನಾವು ನಮ್ದನ್ನೇ ಒಂದು ಚಿತ್ರ ಮಾಡಿಕೊಂಡು ಇದ್ರಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇವಾಗ ಬೇರೆ ಕಡೆಯಿಂದ ತಗೊಂಡ್ಬಂದಿದ್ದು ಇದ್ರಲ್ಲಿ ಇದು ನೋಡಿದ್ರೆ ಅದೆಲ್ಲ ವಿಕಿ ಕಾಮನ್ಸ್ ಇಂದ ಬೇರೆ. ವಿಕಿ ಕಾಮನ್ಸ್ ಬಗ್ಗೆ ಇನ್ನೊಂದು ಹೇಳ್ತೀನಿ, ವಿಕಿ ಕಾಮನ್ಸ್ ನಲ್ಲಿ ಇರೋ ಎಲ್ಲಾ ಚಿತ್ರಗಳು ನಮ್ಮಂತ ಬಳಕೆದಾರರು ಇದಾವೆ, ಅವ್ರು ಎಲ್ಲರೂ ಎಲ್ಲಾ ಭಾಷೆಗಳು ಯೂಸ್ ಮಾಡ್ಕೊಳ್ಳಿ ಅಂತ ಮಾಡಿರೋದು. ಎಸ್ ವಿ ಜಿ ಕೂಡ ನಿಮ್ಗೆ ಸಿಗುತ್ತೆ, ಎಲ್ಲೆಲ್ಲಿ ನಿಮಗೆ ಇಂಗ್ಲಿಷ್ ಪದ ಬಳಕೆ ಆಗಿದೆ ಅದನ್ನ ತಗೊಂಡು ಎಡಿಟ್ ಮಾಡಿ ನೀವು ಕನ್ನಡಕ್ಕೆ ಮಾಡಿ ಮತ್ತೆ ನೀವು ರೀಅಪ್ಲೋಡ್ ಮಾಡ್ಬೋದು ನಿಮ್ಮ ವರ್ಷನ್. ಯಾಕಂದ್ರೆ ಕ್ರಿಯೇಟಿವ್ ಕಾಮನ್ಸ್ ಕೆಳಗಡೆ ಇರೋದ್ರಿಂದ ಅದನ್ನ ಅದ್ರ ಮೇಲೆ ಮತ್ತೆ ವರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಸ್ವಾತಂತ್ರ್ಯ ಇದೆ. ಇನ್ನೊಂದು ಒಳ್ಳೇದು ಏನಂದ್ರೆ ಕನ್ನಡ ಹೆಸರು ಬರಿಬೋದು ಅಲ್ಲಿ, ಇಂಗ್ಲಿಷ್ ಅಲ್ಲಿ ಇದ್ರು ಕನ್ನಡ. ನಾನು ಮಾಡ್ಬೇಕಂತದ್ದು ಎಷ್ಟೊಂದು ಕೆಲಸ ಈಗ ವಿಕ್ಷನರಿ ಮೂಲಕ ಆಗೋಗಿದೆ, ನನ್ನ ಭಾಷಣದಲ್ಲಿ ಮಾತಾಡ್ಬೇಕು ಅಂತಿದ್ದು.
ಈಗ ಇಲ್ಲಿ ಸಮುದಾಯ ಪುಟ ನಿಮ್ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ. ವಿಕ್ಷನರಿ ಸಮುದಾಯ ಪುಟ ಅಂದ್ರೆ ಇಲ್ಲಿ ಕೆಳಗ್ ಬಂದ್ರೆ ಯೋಜನೆಯ ಗುರಿ ಇದೆ, ಆಮೇಲೆ ಶಬ್ದಕೋಶದ ಬಗ್ಗೆ ಇದೆ, ಹೊಸ ಪದ ಸೇರಿಸುವ ಪರಿ ಹೆಂಗ್ ಸೇರಿಸಬಹುದು ಅಂತ ಇಲ್ಲಿ ಕೆಳಗಿದೆ. ಇಲ್ಲಿ ನೀವು ನೋಡಕ್ ಹೋದ್ರೆ ಇದು ಒಂದು ಕ್ರಿಯಾಪದ ಸೇರಿಸಕ್ಕೆ ಈ ತರ ಇದನ್ನ ಉಪಯೋಗಿಸ್ಕೋಬಹುದು ಈ ಟೆಂಪ್ಲೇಟ್ ನ. ಅದೇ ತರ ಇಲ್ಲಿ ಕೆಳಗೆ ಗುಣಪದ ಇದೆ, ನಾಮಪದ ಇದೆ, ಅದು ಇದು ಕನ್ನಡ ಪದಗಳಿಗೆ. ನೀವು ನೋಡಕ್ ಹೋದ್ರೆ ಅದ್ರ ಕೆಳಗೆ ನೋಡಿದ್ರೆ ಇಂಗ್ಲಿಷ್ ಪದ ಇದೆ. ಈಗ ನಾವು ನೋಡ್ದಲ್ಲ ಇಂಗ್ಲಿಷ್ ಸನ್, ಇಂಗ್ಲಿಷ್ ಕೆಳಗೆ ನಾಮಪದ ನಾಮಪದ ಬಂತು, ಸನ್ ಅಂತ ಇತ್ತು, ಆಮೇಲೆ ಸನ್ ಆದ್ಮೇಲೆ ಇವೆಲ್ಲ ನೋಡ್ದಲ್ಲ ನೀವು. ಸೊ ಈ ಸಮುದಾಯ ಪುಟನ ನೀವು ಬಳಕೆ ಮಾಡಿ ಒಂದ್ಸರಿ ಓದ್ಬಿಟ್ಟು ನೀವು ಒಂದೆರಡು ಪದಗಳು ಸೇರಿಸಿದ್ರೆ ನಿಮ್ಗೆ ಇದು ಅದನ್ನ ಹಂಗೆ ಮುಂದುವರಿಸ್ಬೋದು. ಈಗ ಅದನ್ನೇ ನಾನು ಉಪಯೋಗಿಸ್ಬಿಟ್ಟು ಅದರಿಂದನೇ ಎಲ್ಲ ಕೆಲಸಗಳು ಹೊರಟಿತ್ತು, ಆಮೇಲೆ ಅದರಿಂದನೇ ಎಲ್ಲ ಬೆಳ್ಕೊಂಡು ಬಂದಿರೋದು. ಸೊ ಇದು ಇದು ಉಪಯೋಗಿಸ್ಬೋದು. ಒಂದಕ್ಕಿಂತ ಜಾಸ್ತಿ ಭಾಷೆ ಇದೆ, ಎರಡು ಭಾಷೆ ಇದೆ, ಮೂರು ಇನ್ನೊಂದು ಮೂರನೇ ಭಾಷೆ ಸೇರಿಸ್ಬೋದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಪುಟಕ್ಕೆ ನೀವು ಹೋದ್ರೆ ಇಂಗ್ಲಿಷ್ ಪುಟ ನಿಮ್ಗೆ ಸಿಗುತ್ತಲ್ಲ, ಈಗ ಆ ಇಂಗ್ಲಿಷ್ ಪುಟಕ್ಕೆ ಹೋದ್ರೆ ಆ ಪುಟದ ಎಡಿಟ್ ಬಟನ್ ಇಂದ ಕ್ಲಿಕ್ ಮಾಡಿ ಬೇರೆ ಭಾಷೆಗೆ ಎಲ್ಲಿದೆ ಲಿಂಕ್ ಅನ್ನೋದು ಒಂದು ಇದಿರುತ್ತೆ, ಅದನ್ನ ಕಾಪಿ ಮಾಡಿ ಈ ಕನ್ನಡ ಪುಟಕ್ಕೆ ಪೇಸ್ಟ್ ಮಾಡಿದ್ರೆ ಬೇರೆ ಎಲ್ಲಾ ಭಾಷೆಗಳದ್ದು ಅರ್ಥನೂ ನಿಮ್ಗೆ ಇದರಲ್ಲಿ ಸಿಗತ್ತೆ. ಅದು ತುಂಬಾ ಸುಲಭ ಆಗುತ್ತೆ. ವಿಕಿಪೀಡಿಯಾ ನೀವು ಒಂದ್ಸಲ ಎಡಿಟ್ ಮಾಡ್ಲಿಕ್ಕೆ ಶುರು ಆಗ್ಬಿಟ್ರೆ ನಿಮ್ಗೆ ಇದೆಲ್ಲ ಅರ್ಥ ಆಗುತ್ತೆ. ನಾನು ವಿಕಿ ಅಕಾಡೆಮಿ ಮಾಡ್ತಾ ಇದ್ದೀನಿ ಫೆಬ್ರವರಿನಲ್ಲಿ ಕಣಜ ಜೊತೆಗೆ ಸೇರ್ಕೊಂಡು, ಯಾಕಂದ್ರೆ ಕಣಜದಲ್ಲಿ ಎಷ್ಟೊಂದು ಕಂಟೆಂಟ್ ಇದೆ ಅದು ಒಂದ್ ಕಡೆ ಬರ್ತಾ ಇಲ್ಲ. ಮತ್ತೆ ವಿಕಿಪೀಡಿಯಾದಲ್ಲಿ ಕೆಲವೊಂದು ಕನ್ನಡ ಏನು ಲೇಖನಗಳಿಲ್ಲ, ಮತ್ತೆ ಲೇಖಕರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಅಟ್ಲೀಸ್ಟ್ ಅಂತ ಒಂದು ಇನ್ಫಾರ್ಮೇಶನ್ ನೀವು ವಿಕಿಪೀಡಿಯಾ ಕೊಟ್ರೆ ಕಣಜದಲ್ಲಿ ಅವರ ಯಾವ್ಯಾವ ಪುಸ್ತಕ ಇದೆ ಅದಕ್ಕೆಲ್ಲ ಲಿಂಕ್ ರೆಫರೆನ್ಸ್ ಆಗಿ ನಾವು ವಿಕಿಪೀಡಿಯಾದಲ್ಲಿ ಹಾಕ್ಬೋದು, ಆ ಥರ ಒಂದು ಕೆಲಸ ಮಾಡ್ಬೋದು ಅಂತ. ಅದು ಎಡಿಟೋಥಾನ್ ಅಂತ ಅಂದ್ಬಿಟ್ಟು ಒಂದು ಇವೆಂಟ್ ಮಾಡ್ತಾ ಇದೀವಿ. ಸೊ ಅದ್ರ ಅಲ್ಲಿಗೆ ಬಂದ್ರೆ ನಿಮ್ಗೆ ನಾನು ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಅದರಲ್ಲಿ ಕೊಡ್ತೀನಿ. ಇಲ್ಲಿ ನೀವು ಕೇಳಿದ್ರೆ ನಾವು ಸೇರಿಸ್ಬೋದು. ಇಲ್ಲಿ ಏನ್ ಮಾಡಿದ್ರೆ ಅದನ್ನ ಮಲಗಾಸಿ ಅಂತ ಮಡಗಾಸ್ಕರ್ ಅವರು ನುಡಿ ಅಂತ ಹೊಂದಿದೆ, ಅವ್ರು ಆಗ್ಲೇ ಸುಮಾರು 8-9 ಲಕ್ಷ ಇದೆ. ಅವರು ಯಾವ್ದಾವ್ದು ನುಡಿಗೂ ಹೆಚ್ಚು ಪದಗಳಿದಾವೋ ಅಲ್ಲಿ ಬಂದ್ಬಿಟ್ಟು ಅವ್ರದ್ದು ಸೇರಿಸಿದ್ದಾರೆ. ಈಗ ನೀವು ನೋಡಕ್ ಹೋದ್ರೆ ಇಲ್ಲಿ ಅಕೋ ಅನ್ನೋದು ಎಕೋ ಅಂತ, ಅಕೋ ಅನ್ನೋದು ಎಕೋ ಅನ್ನೋದು ಅವರು ಇಂಗ್ಲಿಷ್ ಎಕೋ ಹೋಗ್ಬಿಟ್ಟು ಇಂಗ್ಲಿಷ್ ಎಕೋ ಇಂದ ಕನ್ನಡದ ಇಲ್ಲಿ ಹೊರೆ ತಗೊಂಡಿದ್ದಾರೆ. ಅವರು ಅದನ್ನ ತಗೊಂಡ್ಬಿಟ್ಟು ಅವ್ರು ಮಲಗಾಸಿ ಅವ್ರ ಅಕೋನ ನಾವು ಇಲ್ಲಿ ಕೆಳಗೆ ಕಾಣಿಸ್ತಿದೆ ಇಲ್ವ ಪದ ಇಲ್ಲಿ. ಸೊ ಆ ಥರನು ಮಾಡ್ಬೋದು. ಇದೇನಾದ್ರೆ ಇದು ಕೊನೆ ಇಲ್ಲ ಇದು, ಯಾಕಂದ್ರೆ ಇದು ಮೊದಲ ಹೆಜ್ಜೆಗಳಾದ್ರೆ ಈ ಮೊದಲ ಹೆಜ್ಜೆನಲ್ಲಿ ಕನ್ನಡ ಇಂಗ್ಲಿಷ್ ಮಾಡಿರೋದು, ಮುಂದಕ್ಕೆ ಹೋಗ್ತಾ ನೀವು ನಮ್ಮ ಭಾರತ ನುಡಿಗಳಲ್ಲಿ ಈ ತರ ಕೆಲಸ ಮಾಡ್ಬೋದು. ತಮಿಳನ್ನ ಇನ್ನೊಂದಕ್ಕೆ ಹೋಗ್ಬೋದು, ಕನ್ನಡ ಇನ್ನ ತೆಲುಗು ಅಥವಾ ಆ ಥರ ಎಲ್ಲ ಮಾಡ್ಬೋದು. ಇದು ಮೊದಲ ಹೆಜ್ಜೆಗಳು ಅದೇ. ಸೊ ಹಂಗಾಗಿ ಇದನ್ನ ಇನ್ನೂ ಮುಂದುವರಿಸ್ಬೇಕಂತ ಈ ಕೆಲಸಗಳೆಲ್ಲ ಇದಾವೆ. ಸೊ ಆ ಥರ ಅವೆಲ್ಲ ಗಮನದಲ್ಲಿ ಈಗ ನಾನು ಕುತ್ಕೋತೀನಿ ಒಂದ್ ಇವತ್ತು ಒಂದ್ 100 ಪದಗಳು ಹೊಸ ಸೇರಿಸ್ಬಿಡ್ಬೇಕು ಅಂತ, ಆ 100 ಪದಗಳ ಇಲ್ಲದೇ ಇರೋದು ನನಗೆ ಹೇಗೆ ಗೊತ್ತಾಗುತ್ತೆ? ಈಗ ಅದೇ ದೊಡ್ಡ ಕಷ್ಟ ಇದರಲ್ಲಿ. ಹೌದು, ಹೌದು, ನೀವು ಕೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆ ಅದು. ಈಗ ನಾವು ಒಂದು ಈಗ ಇಲ್ಲಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಬೆಂಬಲ ಪುಟದಲ್ಲಿ, ಈಗ ನೀವು ಪದ ಹಾಕ್ಬೋದು, ಕನ್ನಡ ಹಾಕ್ಬೋದು, ಇಂಗ್ಲಿಷ್ ಹಾಕ್ಬೋದು. ಈಗ ಸ್ಕೂಟರ್ ಅಂತ ಕೊಡೋಣ, ಅದಿಲ್ಲ ಅದಕ್ಕೆ ನಾನು ಹಾಕ್ತಿರೋದು. ಈಗ ಸ್ಕೂಟರ್ ಇಲ್ಲಾಂದ್ರೆ ನೋಡಿ ಈ ತರ ಬರುತ್ತೆ, ಕೆಂಪು ಬಣ್ಣದ ಇದ್ರಲ್ಲಿ ಬರುತ್ತೆ. ಸೊ ಸ್ಕೂಟರ್ ಪುಟವನ್ನ ಈ ವಿಕಿಯಲ್ಲಿ ಸೃಷ್ಟಿಸಿ, ಇದನ್ನ ಇಲ್ಲಿ ಒತ್ತದ ಕೂಡಲೇ ನಿಮ್ಗೆ ಸ್ಕೂಟರ್ ಅಂತ ತೆಗಿಯತ್ತಲ್ಲಿ ಇಲ್ಲಿ. ಸೊ ಇಲ್ಲಿ ಅದು ಸಮುದಾಯ ಪುಟದಲ್ಲಿ ಇದೆಯಲ್ಲ ಟೆಂಪ್ಲೇಟ್, ಅದನ್ನ ಉಪಯೋಗಿಸ್ಕೊಂಡು ನೀವು ಇಲ್ಲಿ ಸೇರಿಸಬಹುದು. ಅದೊಂದು. ಇನ್ನೊಂದ್ ಕಡೆ ಇಲ್ಲಿ ನಾವೇನಾದ್ರು ಹಾಕುತ್ತೀವಿ ನೋಡಿ, ಒತ್ತಡ ಅಂತ ಅರ್ಥಗಳು ನೋಡಿ ಎಲ್ಲ ಬರ್ತಾ ಇದೆ ಅಲ್ಲಿ, ಗೊತ್ತಾಗ್ಬಿಡೋದು ನಿಮ್ಗೆ ಯಾವ್ದಾರ ಇದೆಯೋ ಇಲ್ಲ. ಅದೇ ಅದು ಅದು ಹಂಗೆ ಅದು ಅದು ಇದು ವಿಕ್ಷಣ. ಈಗ ಈ ಒತ್ತಡ ಈ ತರ ಹಿಂಗ್ ಕೆಲಸ ಆಗಿದೆ ನೆಕ್ಸ್ಟ್ ಇಲ್ಲಿ ಒಂದ್ ಆಗಿದೆ ಅಂತ ಆಗಿದೆ ಉಪಯೋಗಿಸ್ತಾ ಇರೋಂಗೇನೆ ಧನ್ಯವಾದ.